ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ರೆಡಿಮೇಡ್ ಗಾರ್ಮೆಂಟ್ಸ್ ಬಿಗ್ಗೆಸ್ಟ್ ಡಿಸ್ಕೌಂಟ್ ಸೇಲ್ ಸಂತೋಷಿ ರಾಯಚೂರು ಹಬ್ ಗಾಂಧಿ ಚೌಕ್ ರಾಯಚೂರು ಶ್ರೀ ರಾಘವೇಂದ್ರ ಘೀ ಶ್ರೀ ರಾಘವೇಂದ್ರ ತುಪ್ಪ ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ ಬಿಎ ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ ಐಬಿ ರಸ್ತೆ ರಾಯಚೂರು ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ Visit beside Ganj Kalyana Mantap, Ganj Road, Raichur. Nima yavade shubha karyakramagalu, nima nenapinalli uliyabeke, prathama barige Raichur Nagaradalli, atyanta vaibhavavagi acharisalu, vishalavada convention hall. Adu SEK convention hall. We decorate, you celebrate. Shekhar Nagar, IB Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Udayanagar, Station Road, Raichur. Benchmark developers Sanjeeva Sai avara SGS SS Oaks luxury villa galige nimage swagata. Idu nimma Tainadu Raichur nalli Raichur Mantralaya rasteyallide. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್ ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್ ಎಲ್ಬಿಎಸ್ ನಗರ್ ಚಂದ್ರಪಂಡ ರೋಡ್ ರಾಯಚೂರ್ ಮೊಬೈಲ್ ನಂಬರ್ 9036103528 ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ತುಂಗಭದ್ರೆ ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ ಅಕ್ರಮ ನೀರಾವರಿ ಕ್ರಿಮಿನಲ್ ಕೇಸ್ ದಾಖಲಿಸಲು ಡಿಸಿ ಡಾಕ್ಟರ್ ಬಿಸಿ ಸತೀಶ್ ಸೂಚನೆ ಶಾಸಕರ ನಡೆ ಜನರ ಕಡೆಗೆ ಸರ್ಕಾರ ಯೋಜನೆಗಳು ಜನರಿಗೆ ತಲುಪಿಸಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಸದಾಶಿವ ಆಯೋಗದ ವರದಿ ತಿರಸ್ಕರಿಸಲು ಆಗ್ರಹಿಸಿ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಪ್ರತಿಭಟನಾ ರ್ಯಾಲಿ ಶಹೀದ್ ಭಗತ್ ಸಿಂಗ್ ಜನ್ಮದಿನ ಭಗತ್ ಸಿಂಗರ ಕಂಡ ಕನಸು ಸಮಾಜ ನಿರ್ಮಾಣ ಮಾಡಲು ಸಂಕಲ್ಪವಾಗಲಿ ಮಹೇಶ್ ಚಿಕಲ್ಪರ್ವಿ ಅಕ್ಟೋಬರ್ 9ರಂದು ಕುರುಬ ಸಮಾಜದ ಸಂಸ್ಕೃತಿ ಕುರಿತಾದ 13 ಗ್ರಂಥಗಳ ಲೋಕಾರ್ಪಣೆ ನಾಗವೇಣಿ ಪಾಟೀಲ್ ಮತ್ತು ಉರಗ ಪ್ರೇಮಿ ಅಫ್ಜರ್ ಹುಸೇನರಿಂದ ಸಂಗ್ರಹಿಸಿದ ಹಾವುಗಳನ್ನು ಕಾಡಿಗೆ ಬಿಟ್ಟ ವೈದ್ಯ ಡಾಕ್ಟರ್ ಕೃಷ್ಣಪ್ರಸಾದ್ ತುಂಗಭದ್ರೆ ಎಡದಂಡೆ ಕಾಲುವೆಯ ಮೇಲ್ಭಾಗದಲ್ಲಿ ಕಾಲುವೆಗಳ ಮೂಲಕ ಅಕ್ರಮವಾಗಿ ನೀರು ಬಳಕೆ ಮಾಡುವವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಸತೀಶ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು ಅವರು ಇಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ವಿವಿಧ ಇಲಾಖೆ ಹಾಗೂ ರೈತರೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ತುಂಗಭದ್ರೆ ಎಡದಂಡೆ ಕಾಲುವೆಗೆ ನೀರು ಬಿಟ್ಟಿದ ವೇಳೆ ಮೇಲ್ಭಾಗದಲ್ಲಿ ಅಕ್ರಮವಾಗಿ ನೀರು ಕಳ್ಳತನ ಮಾಡುತ್ತಿರುವ ಮಾಹಿತಿ ಇದ್ದು ಇದರಿಂದ ಕೆಳಭಾಗಕ್ಕೆ ಗೇಜ್ ನಿರ್ವಹಣೆ ಮಾಡಲು ಸಾಧ್ಯವಿಲ್ಲ ಮೇಲ್ಭಾಗದಲ್ಲಿ ಅಕ್ರಮ ನೀರಾವರಿ ವಿರುದ್ಧ ಕ್ರಮ ಕೈಗೊಂಡಲ್ಲಿ ಕೆಳಭಾಗಕ್ಕೆ ನೀರು ಒದಗಿಸಲು ಸಾಧ್ಯವಿದೆ ಈ ಕೂಡಲೇ ಮೇಲ್ಭಾಗದಲ್ಲಿ ಅಕ್ರಮವಾಗಿ ಕಾಲುವೆ ಮೂಲಕ ಪಂಪ್ಸೆಟ್ ಮೂಲಕ ನೀರು ಪಡೆಯುವವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಹಾಗೂ ಮೇಲ್ಭಾಗದಿಂದ ಕೆಳಭಾಗಕ್ಕೆ ನೀರು ತಲುಪಲು ಗೇಜ್ ನಿರ್ವಹಣೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಕುಡಿಯುವ ನೀರಿಗಾಗಿ ನಿರಂತರವಾಗಿ ನೀರು ಪಡೆಯುವುದು ನಿಲ್ಲಿಸಿ ಒಂದು ಬಾರಿ ಕೆರೆಯನ್ನು ಸಂಪೂರ್ಣ ಭರ್ತಿ ಮಾಡಿ ನಂತರ ಖಾಲಿಯಾದಾಗ ತುಂಬಿಸಲು ನೀರು ಬಿಡಬೇಕು ಬೆಳೆಗಾಗಿ ನೀರು ಬಿಟ್ಟಿದ್ದು ಕುಡಿಯುವ ನೀರಿನ ಕೆರೆ ತುಂಬಿಸಲು ನಿರಂತರವಾಗಿ ಪಡೆದರೆ ರೈತರಿಗೆ ತೊಂದರೆಯಾಗಲಿದೆ ಈ ಕೂಡಲೇ ಕೆರೆ ತುಂಬಿದ ಮೇಲೆ ನೀರು ಹರಿಸುವುದನ್ನು ನಿಲ್ಲಿಸಬೇಕು ಎಂದರು ಕಾಲುವೆಗಳಲ್ಲಿ ಗೇಜ್ ನಿರ್ವಹಣೆ ಮಾಡಲು ಟೆಲಿಮೆಟ್ರಿಕ್ ಗೇಜ್ ಅಳವಡಿಸಿ ಅದನ್ನು ಸಮರ್ಪಕವಾಗಿ ಕೆಲಸ ಮಾಡುತ್ತದೆ ಇಲ್ಲವೋ ಎಂದು ಪರೀಕ್ಷೆ ಮಾಡಿ ಸರಿಯಾಗಿ ಬಳಕೆಯಾದರೆ ಗೇಜ್ ನಿರ್ವಹಣೆ ಸಾಧ್ಯ ಇದನ್ನು ಎಲ್ಲಾ ಕಡೆ ಅಳವಡಿಸಿ ಎಂದು ತಿಳಿಸಿದರು
ಬಾಗಲಕೋಟೆ ಬಿಜಾಪುರ ಹಾಗೂ ಲಿಂಗಸ್ಗೂರು ಕೆಲ ವ್ಯಾಪ್ತಿಯಲ್ಲಿ ತೋಟಗಾರಿಕೆ ಹೆಚ್ಚಾಗಿ ಮಾಡುತ್ತಿದ್ದಾರೆ. ಜಿಲ್ಲೆಯ ಜನರು ತೋಟಗಾರಿಕೆ ಮಾಡಿದರೆ ಹೆಚ್ಚಾಗಿ ಲಾಭ ಪಡೆಯಬಹುದು. ಒಂದೇ ಕಡೆ ಇರುವ ರೈತರು ಸೇರಿಕೊಂಡು ತೋಟಗಾರಿಕೆ ಆರಂಭ ಮಾಡಿ ಎಂದರು. ರೈತರ ಪಂಪ್ಸೆಟ್ಗಳ ತಕ್ಷಣದಲ್ಲಿ ರಿಪೇರಿ ಮಾಡಿಕೊಡಲು ವ್ಯವಸ್ಥೆ ಮಾಡಿ ಅಕ್ರಮ ನೀರಾವರಿಗೆ ವಿದ್ಯುತ್ ಬಳಕೆ ಮಾಡಿಕೊಂಡಿದ್ದು ವಿದ್ಯುತ್ ಬಂದ್ ಮಾಡಬೇಕು ಎಂದು ಜೆಸ್ಕಾಂ ಅಧಿಕಾರಿಗಳಿಗೆ ಸೂಚಿಸಿದ ಅವರು, ಗಂಗಾ ಕಲ್ಯಾಣ ಯೋಜನೆಗೆ ಜೆಸ್ಕಾಂ ಇಲಾಖೆಯಿಂದ ಆಗಿರುವ ಸಮಸ್ಯೆ ಬಗೆಹರಿಸಿ ವಿದ್ಯುತ್ ಪರಿವರ್ತಕ ಹಾಗೂ ನೀಡಿರುವ ಸಲಕರಣೆಗಳು ನೀಡಿ ಕೊಳವೆ ಬಾವಿಯಿಂದ ನೀರು ಪಡೆಯಲು ಅನುಕೂಲ ಮಾಡಿಕೊಡಬೇಕೆಂದು ತಿಳಿಸಿದರು. ರಸ್ತೆ ಬದಿಯಲ್ಲಿ ಹಾಕಿರುವ ಟ್ರಾನ್ಸ್ಫಾರ್ಮ್ಗಳಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸುತ್ತಲೂ ತಂತಿ ಬೇಲಿ ಅಳವಡಿಸಿ ಗ್ರಾಮದಲ್ಲಿ ವಿದ್ಯುತ್ನಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದ್ದು ಇದರಿಂದ ಪ್ರಾಣಹಾನಿ ಸಂಭವಿಸಿದೆ, ತಕ್ಷಣದಲ್ಲಿ ಸರಿಪಡಿಸಿ ಎಂದರು. ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟದ ಬಗ್ಗೆ ಅವರ ಹೆಸರು ಮತ್ತು ಮೊಬೈಲ್ ಸಂಖ್ಯೆ ಮಾಹಿತಿ ನೀಡಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಲಾಗುವುದು ಎಂದು ತಿಳಿಸಿದರು. ನಿಮ್ಮಿಂದ ಉಪಯೋಗ ಜಾಸ್ತಿ ಇದೆ. ಆಕ್ಚುಲಿ ಹಿಂದೆ ದುಡ್ಡು ನಮ್ಮ ಸರ್ಕಾರ ಸಚಿವರು ಸ್ವಲ್ಪ ಏನೋ ನೆಕ್ಲಸ್ ಕಂಡುಬಿಟ್ಟು ಡಿಪಾರ್ಟ್ಮೆಂಟ್ ಎಲ್ಲ ಫಿಕ್ಸ್ ಆಗಿದೆ ಸರ್. ಅದನ್ನ ಸೆಪರೇಟ್ ಆಗೋವರೆಗೂ ಸ್ವಲ್ಪ ನಮ್ಮಲ್ಲಿ ಮೋಸ್ಟ್ಲಿ ಒಂದು ಡಿ ಡಿ ಸಿ ಬರುತ್ತೆ ಸರ್, ಅಪ್ರೂವಲ್ ಇತ್ತು ಸರ್, ಅದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಸ್ವಲ್ಪ ಡಿಪಾರ್ಟ್ಮೆಂಟ್ ಇದೆ ಸರ್. ಇಶ್ಯೂ ಸರ್ ಸಾಲ ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ನೀರಾವರಿ ಇಲಾಖೆ, ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ಹಾಗೂ ರೈತ ಮುಖಂಡ ಚಾಮರ್ಸ್ ಮಾಲಿಪಾಟೀಲ್, ಬುದಯಸ್ವಾಮಿ, ಮಜೀದ್ ಸಾಬ್, ಸೂಗುರಯ್ಯ, ಆರ್ ಎಸ್ ಮಠ್ ಸೇರಿದಂತೆ ರೈತರು ಭಾಗವಹಿಸಿದರು. ಪ್ರಪ್ರಥಮ ಬಾರಿಗೆ ನಗರ ಕ್ಷೇತ್ರದ ಶಾಸಕರು ಆಯೋಜಿಸಿರುವ ಶಾಸಕರ ನಡೆ ಜನಸಂಪರ್ಕದ ಕಡೆಗೆ ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತಗೊಂಡು ಸ್ವತಃ ಶಾಸಕರೇ ಸಾರ್ವಜನಿಕರ ಅಹವಾಲು ಆಲಿಸಿ ಸ್ಥಳದಲ್ಲಿಯೇ ಪರಿಹಾರ ಸೂಚಿಸುವಂತೆ ಅಲ್ಲಿಯೇ ಇದ್ದ ಅಧಿಕಾರಿಗಳು ಸೂಚಿಸಿದರು. ಅವರು ಇಂದು ನಗರದ ವಾರ್ಡ್ ನಂಬರ್ ಸಿಯಾತಲಾ ಬಡಾವಣೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಗರಸಭೆ ಮತ್ತು ತಾಲೂಕು ಆಡಳಿತ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶಾಸಕರ ನಡೆ ಜನಸಂಪರ್ಕದ ಕಡೆಗೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಅವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಡಾವಣೆಯ ಗೋಕ್ರಮ ಮಾತನಾಡಿ, ರಂಜಾನ್ ಹಬ್ಬದಂದು ಸ್ಲಂ ಬೋರ್ಡ್ಗೆ ಡಿಡಿ ಕಟ್ಟಿದ್ದೇನೆ, ಆದರೆ ಇದುವರೆಗೂ 6 ಕಲಂ ಮನೆ ನಿರ್ಮಿಸಿಲ್ಲ. ಮನೆ ಇಲ್ಲದ ಕಾರಣ ತೀವ್ರ ತೊಂದರೆ ಅನುಭವಿಸಲಾಗುತ್ತಿದ್ದು ಕೂಡಲೇ ಮನೆ ನಿರ್ಮಿಸಿಕೊಡಬೇಕೆಂದು ಶಾಸಕರಿಗೆ ಅಹವಾಲು ಸಲ್ಲಿಸಿ ವೃದ್ಧೆ ಮಹಿಳೆ ತಕ್ಷಣವೇ ಸ್ಲಂ ಬೋರ್ಡ್ ಅಧಿಕಾರಿಯೊಂದಿಗೆ ಮಾತನಾಡಿ ನಿಮಗೆ ಮನೆ ಕಟ್ಟಿಸುವುದಾಗಿ ಭರವಸೆ ನೀಡಿದರು. ಶಾಂತಮ್ಮ ಮಾತನಾಡಿ, ಮನೆ ನಿವೇಶನ ಇಲ್ಲದೇ ಇರುವುದರಿಂದ ವಾಸ ಮಾಡಲು ಸೂಕ್ತ ಸ್ಥಳ ಇಲ್ಲದ ಕಾರಣ ಕುಟುಂಬಕ್ಕೆ ಆಸರೆ ಒದಗಿಸಬೇಕೆಂದು ಶಾಸಕರ ಮುಂದೆ ಮಹಿಳೆಯರು ತಮ್ಮ ಅಳಲು ತೋಡಿಕೊಂಡು ಅರ್ಜಿ ಸಲ್ಲಿಸಿ ಎರ್ಮಸ್ ಬಳಿ ಜಿ ಪ್ಲಸ್ ಮನೆ ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿದರು. ಜನಸಂಪರ್ಕ ಸಭೆಯಲ್ಲಿ ಶಾಸಕರಿಗೆ ಅತಿ ಹೆಚ್ಚಾಗಿ ಮನೆ ನಿವೇಶನ, ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಹಾಗೂ ಕಾಲುವೆ ನಿರ್ಮಿಸಬೇಕೆಂದು ಸಾರ್ವಜನಿಕರ ದೂರು ನೀಡಿದರು. ಶಾಸಕರು ಅಲ್ಲಿಯೇ ಇದ್ದ ನಗರಸಭೆ ಮತ್ತು ತಹಸೀಲ್ದಾರರಿಗೆ ಸಾರ್ವಜನಿಕರು ಸಲ್ಲಿಸಿರುವ ಅರ್ಜಿಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಮತ್ತು ಕಾಲಮಿತಿಯೊಳಗೆ ಅರ್ಜಿ ವಿಲೇವಾರಿ ಮಾಡಬೇಕೆಂದು ನಿರ್ದೇಶನ ನೀಡಿದರು. ಇದೇ ಸಂದರ್ಭದಲ್ಲಿ ಕಂದಾಯ ಇಲಾಖೆಯಿಂದ 50 ಜನ ಫಲಾನುಭವಿಗಳಿಗೆ ಪಿಂಚಣಿ ಆದೇಶ ಪ್ರತಿ ನೀಡಲಾಯಿತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಡಿ ಬಿಪಿಎಲ್ ಎಪಿಎಲ್ ಕಾರ್ಡುದಾರರಿಗೆ ಕಾರ್ಡ್ ವಿತರಿಸಲಾಯಿತು. ಅಲ್ಲದೆ ಜನಸಂಪರ್ಕ ಕಚೇರಿಯಲ್ಲಿ ಆರೋಗ್ಯ ತಪಾಸಣೆ ಮತ್ತು ಕೋವಿಡ್ ಲಸಿಕೆ ವ್ಯವಸ್ಥೆ ಮಾಡಲಾಗಿತ್ತು. ನಿಮ್ಮ ಮನೆ, ನಿಮ್ಮ ಹೆಸರು ಅದು ಬರ್ಕೊಂತೀವಿ. ನಿಮ್ಮ ಊರಿನ ಸಮಸ್ಯೆ ಇರಬಹುದು, ನಿಮ್ಮ ಮನೆಯಲ್ಲಿ ಸಮಸ್ಯೆ, ಕರೆಂಟ್, ನೀರು, ಸ್ಯಾನಿಟೇಷನ್ ಮತ್ತು ಆರೋಗ್ಯದ ಸಮಸ್ಯೆ, ಪೆನ್ಷನ್ ಕಾರ್ಡ್ ಬಗ್ಗೆ, ಆಯುಷ್ಮಾನ್ ಭಾರತ್ ಕಾರ್ಡ್ ಆಗಿಲ್ಲ ಅಂದ್ರೆ, ವೋಟರ್ ಐಡಿ ಆಗಿಲ್ಲ ಅಂದ್ರೆ, ಮತ್ತು ನಿಮ್ಮ ಮನೆ ಇರಲಿಲ್ಲ ಅಂದ್ರೆ, ಜೋಪಡಿ ಇದೆ ಮನೆ ಇಲ್ಲ, ನಮಗ್ ಜಾಗನೂ ಇಲ್ಲ ಮನೆನೂ ಇಲ್ಲ ಅಂದವ್ರ ಲಿಸ್ಟ್ ಬೇರೆ, ಕರೆಂಟ್ ಏನಾದ್ರು ಸಮಸ್ಯೆ ಇದ್ರೆ, ಮತ್ತೆ ನಿಗಮದಿಂದ ಯಾರಾದ್ರೂ ಅತಿ ಬಡವರಿದ್ರೆ ನಿಗಮದಿಂದ ಏನಾದ್ರು ನಮಗ್ ಸಹಾಯ ಬೇಕು ಸರ್, ನಾವು ಎಷ್ಟು ಚೆನ್ನಾಗಿದ್ದೀವಿ, ನಾವು ಎಷ್ಟು ಚೆನ್ನಾಗಿದೀವಿ ಅಂತ ನಮ್ಗೆ ಹೇಳಿದ್ರೆ ಅವ್ರದ್ದು ನಾವು ಹೆಸರು ಬರ್ಕೊಂಡು ನಾವೆಲ್ಲ ಅದನ್ನ ಪ್ರೊಸೆಸ್ ಮಾಡುವಂತ. ಇವತ್ತು ಎಷ್ಟಾಗಿದೆ
ನಮ್ಮಲ್ಲಿ ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರೆ, ನಮ್ಮಲ್ಲಿ ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರೆ ಅವೆಲ್ಲವೂ ನಾವು ಮಾಡಿದೀವಿ. ಈಗ 40 ಪೆನ್ಷನ್ ಅದಾಲತ್ ಬಂದಿದೆ, ಎಸ್ಸಿ ಎಸ್ಟಿ ನಿಗಮದಿಂದ ಬಂದಿದೆ. ಬಟ್ ಇನ್ನುಳಿದವರು ಯಾರು ನೀವು ನಮ್ಮ ಹತ್ರ ಬರಕ್ಕಾಗಿಲ್ಲ. ನಾವಿವತ್ತು ನಿಮ್ಮ ಹತ್ರ ಬಂದು ಕೇಳ್ತಾ ಇದೀವಿ. ದಯಮಾಡಿ ನೀವು ಮೈಕ್ ಅಲ್ಲಿ ಅಲ್ಲೇ ನಿಮ್ಮ ಮೈಕ್ ಬರ್ತದೆ, ನೀವು ಕೈ ಎತ್ತಬೇಕು. ಒಬ್ಬೊಬ್ರಲ್ಲಿ ಯಾರು ಮೊದಲು ಕೈ ಎತ್ತಿರಿ ಅವರಿಗೆ ಮೈಕ್ ತಂದು ಕೊಡ್ತೀವಿ. ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ ಮತ್ತು ನಿಮ್ಮ ಜಾತಿ ಮತ್ತು ನಿಮ್ಮ ಏನ್ ಸಮಸ್ಯೆ ಇದೆ ಅನ್ನೋದು ನಮಗ್ ತಿಳಿಸಿಕೊಳ್ಬೇಕು. मन के मेले मन ऐट आल आस मन मेले बरतल मतलब कटो कार्यक्रम उद्घाटी मतना शासक डा शिवराज पाटील समाज कटकड़ व्यक्ति के सरकार सौलभ्य तल उद्देश जनसंपर्क नए आयोजित सार्वजनिक समस्या स्थल बहुत अधिकारी स्वतः जनर मने बे भेटी समस्या आल्ते नगर क्षेत्र प्रथम बार शासक नए जनसंपर्क कड़े कार्यक्रम आयोजित सार्वजनिक दूर आलि स्थल बहुत प्रामाणिक प्रयत्न सार्वजनिक बड़ाणे व्याप्त मन निवेशन व्युत रस्ते कुड़ी सेर इन सौलभ्य कल वार्ड नंबर शासक ने जनसंपर्क कड़े कार्यक्रम ना हमको बहुश इतिहास रायचूर मोट मोदी अन्सद इवतिष्ट दिन जन नम कचे बंद आलस आगे अंत नमल अधिकारी हर तिग किलस आती नावत अधिकारी नम ए साहेब तहसीलदार नगरसभा सदस्य नगरसभा कमिश्नर नम एडब्ल्यू पी डब्ल्यू डी एडब्ल्यू के बी एडब्ल्यू डिसेबिलिटी आफीसर एस सी एस टी निगम वे वेदिक कैसे नम टी एच साहेब ಎಲ್ಲರನ್ನು ಒಂದೇ ವೇದಿಕೆಯಲ್ಲಿ ಕರೆಸಿ ಯಾವುದೇ ಸಮಸ್ಯೆ ಅದು ಎಬಿಆರ್ಕೆ ಸಮಸ್ಯೆ ಇರಬಹುದು, ಆಯುಷ್ಮಾನ್ ಭಾರತ್ ಇರಬಹುದು, ವ್ಯಾಕ್ಸಿನೇಷನ್ ಇರಬಹುದು, ಹೆಲ್ತ್ ಕ್ಯಾಂಪ್ ಇರಬಹುದು, ಪೆನ್ಷನ್ ಸಮಸ್ಯೆ ಇರಬಹುದು, ಮನೆಗಳ ಸಮಸ್ಯೆ ಇರಬಹುದು, ಜಾಗದ ಸಮಸ್ಯೆ ಇರಬಹುದು ಮತ್ತು ಅವರ ಒಂದು 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 ಆಧಾರ್ ಕಾರ್ಡ್ ಇರಬಹುದು, ಯಾವುದೇ ಸಮಸ್ಯೆ ಇರಬಹುದು ತಂದು ಇಲ್ಲಿಗೆ ಅವರಿಗೆ ಆರ್ಡರ್ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಜನರು ಭಾಗವಹಿಸಬೇಕು. ಇವತ್ತು ಅನೇಕ ಜನಸಂಖ್ಯೆ ಜನರು ಇಲ್ಲಿ ಬಂದಿದ್ದಾರೆ. ಬಹುಶಃ 1000ಕ್ಕೂ ಅಧಿಕ ಜನರು ಇಲ್ಲಿ ಬಂದು ಇದು ಉಪಯೋಗ ಪಡಿತಾ ಇದ್ದಾರೆ. ಇಂತ ಕಾರ್ಯಕ್ರಮವನ್ನು ನಾವು ಪ್ರತಿ ತಿಂಗಳು ಪ್ರತಿ ಮಂಗಳವಾರ ಎರಡು ಮಂಗಳವಾರಗಳು ಪ್ರತಿ ತಿಂಗಳಲ್ಲಿ ಎರಡು ಮಂಗಳವಾರ ಈ ಕಾರ್ಯಕ್ರಮ ಮಾಡ್ತೇವೆ. ಮುಂದಿನ ದಿನ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಹೋಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅವರ ಮನೆ ಬಾಗಿಲಿಗೆ ಆರ್ಡರ್ ಕೊಡುವಂತ ಕೆಲಸ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ಸಹಾಯಕ ಆಯುಕ್ತ ಸಂತೋಷ್ ಕಾಮಗೌಡ, ತಹಸೀಲ್ದಾರ್ ಡಾ ಹಂಪಣ್ಣ ಸಜ್ಜನ್, ತಾಲೂಕು ಆರೋಗ್ಯಾಧಿಕಾರಿ ಡಾ ಶಾಕೀರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಆರ್ಡಿಎ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ, ನಗರಸಭೆ ಪೌರಾಯುಕ್ತ ಕೆ ಮುನಿಸ್ವಾಮಿ, ಬಿಜೆಪಿ ಮುಖಂಡ ಶ್ರೀನಿವಾಸ್ ರೆಡ್ಡಿ, ನಗರಸಭೆ ಸದಸ್ಯ ಇ ಶಶಿರಾಜ್, ರವೀಂದ್ರ ಜಾಲ್ದಾರ್, ಕಡಗೋಳು ಅಂಜನೇಯ, ಸತೀಶ್, ಯು ದೊಡ್ಡಮಲ್ಲೇಶಪ್ಪ, ಎನ್ ಕೇಶವ್ ರೆಡ್ಡಿ, ಆಲ್ಕೂರು ವೆಂಕಟೇಶ್, ಭೀಮರಾಯ ಇತರರು ಇದ್ದರು. ಪರಿಶಿಷ್ಟ ಜಾತಿಗಳ ಮಧ್ಯೆ ಸಾಮರಸ್ಯ ಕದಡುವ ಪ್ರಯತ್ನ ನಡೆಸಿ ಕೆಲವರು ಭೋವಿ, ಲಂಬಾಣಿ, ಕೊರಮ, ಕೊರಚ ಸಮುದಾಯಗಳ ಮೀಸಲಾತಿ ಕಸಿಯಲು ಪ್ರಯತ್ನಿಸುತ್ತಿದ್ದು ನ್ಯಾಯಸಮ್ಮತವಾಗಿರದೇ ಇರುವ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ತಿರಸ್ಕರಿಸುವಂತೆ ಆಗ್ರಹಿಸಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಇಂದು ಪ್ರತಿಭಟನಾ ರ್ಯಾಲಿ ನಡೆಸಿ ಆಗ್ರಹಿಸಿತು. ನಗರದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ರ್ಯಾಲಿ ನಡೆಸಿದ ಸಂಘಟನಾಕಾರರು ಡಾ ಬಿಆರ್ ಅಂಬೇಡ್ಕರ್ ಆಶಯದಂತೆ ಸಂವಿಧಾನ ಎಲ್ಲರಲ್ಲಿಯೂ ಸಾಮಾಜಿಕ ನ್ಯಾಯ ಒದಗಿಸಿದೆ, ಭೋವಿ, ಬಂಜಾರ, ಲಂಬಾಣಿ, ಕೊರಮ, ಕೊರಚ ಸಮುದಾಯಗಳು ಸಹ ಅಸ್ಪೃಶ್ಯತೆ ಅನುಭವಿಸುತ್ತಿವೆ. 1935ರಲ್ಲಿ ನಾಲ್ವಡಿ ಕೃಷ್ಣದೇವರಾಜ ಒಡೆಯರು ವಿಶೇಷ ಕಾಳಜಿಯಿಂದಾಗಿ ದಮನಿತ ಜಾತಿಗಳನ್ನು ಪಟ್ಟಿ ಮಾಡಿ ಸಂರಕ್ಷಣೆ ಮಾಡಲು ಮುಂದಾಯಿತು. 1950ರಲ್ಲಿ ಭಾರತ ಒಕ್ಕೂಟ ಸರ್ಕಾರ
ಹೊಲೆಯ ಮಾದಿಗ ಭೋವಿ ಬಂಜಾರ ಲಂಬಾಣಿ ಕೊರಮ ಕೊರಚ ಕೊಂಚ ಅಲೆಮಾರಿಗಳು ಸೇರಿದಂತೆ ಪರಿಶಿಷ್ಟ ಪಟ್ಟಿಯನ್ನು ಅನುಮೋದಿಸಿತು. ರಾಜ್ಯದ ಏಕೀಕರಣ ನಂತರ 101 ಜಾತಿಗಳನ್ನು ಪಟ್ಟಿಗೆ ಸೇರಿಸಲಾಯಿತು. ಆದರೆ ಒಳ ಮೀಸಲಾತಿ ಜಾರಿಗೊಳಿಸಲು ನ್ಯಾಯಮೂರ್ತಿ ಎಚ್ ಸದಾಶಿವ ಆಯೋಗ ರಚಿಸಲಾಯಿತು. ಆಯೋಗ ನೀಡಿದ ವರದಿ ಪರಿಶಿಷ್ಟ ಜಾತಿಗಳನ್ನು ಛಿದ್ರಗೊಳಿಸುವ ಪ್ರಯತ್ನ ಮಾಡಿದೆ. ಜಾತಿಗಳನ್ನು ವರ್ಗೀಕರಿಸಿರುವ ವಿಧಾನ ಮತ್ತು ಮಾನದಂಡ ಸಮುದಾಯಗಳ ವ್ಯಾಖ್ಯಾನ ಸ್ಥಿತಿಗತಿಗಳ ಕುರಿತು ನೀಡಿರುವ ಅಂಶಗಳು ಅಸಂವಿಧಾನಿಕವಾಗಿವೆ. ಭೋವಿ ಲಂಬಾಣಿ ಕೊರಮ ಕೊರಚ ಸಮುದಾಯಗಳನ್ನು ಕಟಕಟೆಗೆ ತಂದು ನಿಲ್ಲಿಸಲು ಕಾರಣವಾಗಿದೆ. ಆಯೋಗ ವರದಿ ಪಾರದರ್ಶಕವಾಗಿರದೆ ಅವೈಜ್ಞಾನಿಕ ಸಮೀಕ್ಷೆಯನ್ನು ಒಳಗೊಂಡಿದ್ದರಿಂದ ತಿರಸ್ಕರಿಸಬೇಕೆಂದು ಆಗ್ರಹಿಸಿದರು. ಎಡಬಲ ಸ್ಪೃಶ್ಯ ಅಸ್ಪೃಶ್ಯ ಎಂದೆಲ್ಲ ಪರಿಶಿಷ್ಟ ಜಾತಿಗಳನ್ನು ವರ್ಗೀಕರಿಸಿ ಸಮುದಾಯಗಳ ಮಧ್ಯೆ ದ್ವೇಷ ಬೆಳೆಸಲು ಕಾರಣವಾಗಿದೆ. ಕೆಲ ರಾಜಕೀಯ ಸೂತ್ರಧಾರಿಗಳು ದುರುದ್ದೇಶದಿಂದ ರೂಪಿಸಲಾಗಿರುವ ಸದಾಶಿವ ಆಯೋಗದ ವರದಿಯನ್ನು ತಿರಸ್ಕರಿಸಬೇಕು. ಪರಿಶಿಷ್ಟ ಜಾತಿಗಳ ಮಧ್ಯೆ ದ್ವೇಷ ಒಡಕು ಉಂಟುಮಾಡಲು ಕಾರಣವಾಗಿರುವ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಅವರನ್ನು ಸಂಪುಟದಿಂದ ಕೈಬಿಡಬೇಕು. ಹೋರಾಟದ ಹೆಸರಿನಲ್ಲಿ ಸಂತ ಸೇವಲಾಲ್ ಶ್ರೀ ಸಿದ್ದರಾಮೇಶ್ವರ ಶರಣರನ್ನು ಅವಹೇಳನ ಮಾಡುವುದನ್ನು ನಿಲ್ಲಿಸಬೇಕು. ಸಚಿವ ಪ್ರಭು ಚೌಹಾಣ್ ವಿರುದ್ಧ ಅವಹೇಳನಕಾರಿ ಟೀಕಿಸುತ್ತಿರುವುದನ್ನು ತಡೆಯಬೇಕು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮೀಸಲಾತಿ ಹೆಚ್ಚಿಸಲು ಮುಂದಾಗಬೇಕೆಂದು ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಎಂ ವಿ ಈರಣ್ಣ, ಜಿಲ್ಲಾ ಉಪಾಧ್ಯಕ್ಷ ಎಂ ಶಂಕರ್, ನಾರಾಯಣ್ ನಾಯಕ್, ಶಶಿಕಲಾ ಭೀಮರಾಯ, ಎನ್ ಶಿವಣ್ಣ ಪಾವರ್, ನರಸಿಂಹಲು ಕಮಲಾಪುರ್, ಮಾಲಾ ಭಜಂತ್ರಿ, ಹುಲಿಗೆಪ್ಪ ಮಾಣಿಕ್, ಲಕ್ಷ್ಮಣ್ ರಾಮನಗರ್, ಬಸವರಾಜ್ ಭಜಂತ್ರಿ, ಜೀವಲಪ್ಪ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದರು. ಈಗ ಜಾಹೀರಾತು. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟೀಯ ಮತ್ತು ಅಂತಾರಾಷ್ಟ್ರೀಯ ಬ್ರಾಂಡೆಡ್ ರೆಡಿಮೇಡ್ ಗಾರ್ಮೆಂಟ್ಸ್ ಬಿಗ್ಗೆಸ್ಟ್ ಡಿಸ್ಕೌಂಟ್ ಸೇಲ್. ರೇಮಂಡ್ ಪಾರ್ಕ್ ಅವೆನ್ಯೂ, ಪಾಕ್ಸ್, ಪೆಪ್ಪಿ ಜೀನ್ಸ್, ಕ್ರೊಕೊಡೈಲ್, ಕಲರ್ ಪ್ಲಸ್, ಲೀ ಎಕ್ಸಾಲಿಬರ್, ರೂಟ್ಸ್, ಎರೋ ಇತ್ಯಾದಿ ಬ್ರಾಂಡೆಡ್ ಕಂಪನಿಗಳ ಉಡುಪುಗಳು ಅತ್ಯಂತ ಕಡಿಮೆ ದರದಲ್ಲಿ 1499 ರೂಪಾಯಿಗಳಿಂದ 5999 ಬೆಲೆ ಬಾಳುವ ಪುರುಷರ ಶೋರ್ಟ್ಸ್ ಮತ್ತು ಪ್ಯಾಂಟ್ಸ್ 599 1299 ವರೆಗಿನ ಲೇಡೀಸ್ ಜೀನ್ಸ್, ಟೀ ಶರ್ಟ್ ಇತ್ಯಾದಿಗಳು 399 ರೂಪಾಯಿಗಳಿಂದ 499 ರೂಗಳವರೆಗೆ 50,000 ವಿವಿಧ ಪ್ರಕಾರದ ಜೆಂಟ್ಸ್, ಲೇಡೀಸ್ ಮತ್ತು ಕಿಡ್ಸ್ ಪ್ಯಾಂಟ್ಸ್, ಶೋರ್ಟ್ಸ್, ಟೀ ಶರ್ಟ್ಸ್ ಇತ್ಯಾದಿಗಳು ಕೇವಲ 150-350 ರವರೆಗೆ. ವಿಶೇಷ ಕೌಂಟರ್ನಲ್ಲಿ ಮಲ್ಟಿ ಬ್ರಾಂಡೆಡ್ ಗಾರ್ಮೆಂಟ್ಸ್, ಜೆಂಟ್ಸ್, ಫಿಟ್, ಶರ್ಟ್ಸ್ ಇತ್ಯಾದಿಗಳು ಕೇವಲ 400-999 ರೂಪಾಯಿವರೆಗೆ. ₹200-300 ಬ್ರಾಂಡೆಡ್ ಒಳ ಉಡುಪುಗಳು ಕೇವಲ 50 ರೂಪಾಯಿಗಳಿಗೆ. ಬ್ರಾಂಡೆಡ್ ಡಿಸೈನರ್ ಲೇಡೀಸ್ ಕುರ್ತೀಸ್ ಕೇವಲ 400-600 ರವರೆಗೆ. ಸಮಯ ಬೆಳಗ್ಗೆ 10-9. ಸ್ಥಳ ಸಂತೋಷಿ ರಾಯಚೂರ್ ಹಬ್, ಗಾಂಧಿ ಚೌಕ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ. ಶ್ರೀ ರಾಘವೇಂದ್ರ ಘೀ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯವರಿಂದ ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿದೆ. ಪ್ರಪ್ರಥಮ
ಬಾರಿಗೆ ರಾಯಚೂರಿನಲ್ಲಿ ಬಿಎ ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿಯೇ ಧಾರವಾಡ ಮತ್ತು ಬೆಂಗಳೂರಿನಿಂದ ಬಂದಂತಹ ನುರಿತ ಅನುಭವವುಳ್ಳ ಉಪನ್ಯಾಸಕರಿಂದ ಉಚಿತ ತರಬೇತಿ ನೀಡಲಾಗುವುದು. ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಕಾಲೇಜಿನ ವಿಶೇಷತೆಗಳು, ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕರ ವೃಂದ, ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿಶೇಷ ಕಾಳಜಿ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ, ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಸೂಚನೆ: ಪಿಯುಸಿ ಆರ್ಟ್ಸ್ ಮತ್ತು ಕಾಮರ್ಸ್ ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಪಿಯುಸಿ ಸೆಕೆಂಡ್ ಇಯರ್ ನಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್, ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವ ಉಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲ್ ಆದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಸಂಪರ್ಕಿಸಿ ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ, ಐಬಿ ರಸ್ತೆ, ರಾಯಚೂರು. ಮೊಬೈಲ್ 9986453546 8660336100. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲಾ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSSI, ಪಲ್ಸರ್ 200 DTSI, ಪಲ್ಸರ್ 220S, ಎಕ್ಸಿಡಿ 125, ಡಿಸ್ಕವರ್ 150 DTSI ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 8884-60181. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್, ಕಾರ್ಪೊರೇಟ್ ಇವೆಂಟ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300.
ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ ಎಸ್ಜಿಎಸ್ ಎಸ್ಎಸ್ ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕ್ಅಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448822883 8147284685611. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, supreme sofa set, doko style furnitures, Sri steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ರಾಯಚೂರ್ MS ಫಂಕ್ಷನ್ ಹಾಲ್, ಶಾದಿ ಬಿಯಾ, ಎಂಗೇಜ್ಮೆಂಟ್, ಬರ್ಡೆ ಪಾರ್ಟಿ ಔರ್ ದೂಸರೆ ಫಂಕ್ಷನ್ಸ್ ಅದರ್ ಪ್ರೋಗ್ರಾಮ್ಸ್ ಕೆ ಲಿಯೆ ಕಾಫಿ ಬಡಿ ಜಗಾ ಮೇ ಬನಾಯಾ ಗಯಾ ಹೈ, ಜಿಸ್ಮೇ ಫಂಕ್ಷನ್ ಬಹುತ್ ಹಿ ಸಹೂಲತ್ ಕೆ ಸಾಥ್ ಕಿಯಾ ಜಾ ಸಕ್ತಾ ಹೈ. ಅಪ್ನೇ ಫಂಕ್ಷನ್ ಕೋ ಪುರ್ಸುಕೂನ್ ಔರ್ ಆಲಿಶಾನ್ ತರೀಕೆ ಸೇ ಮನಾನೆ ಕೆ ಲಿಯೆ ಆಜ್ ಹಿ ಬುಕ್ ಕರಾಯೆ. ರಾಯಚೂರ್ MS ಫಂಕ್ಷನ್ ಹಾಲ್, ನಿಯರ್ ಹಬೀಬಿಯಾ ಮಸ್ಜಿದ್, LBS ನಗರ್, ಚಂದ್ರಬಂಡಾ ರೋಡ್, ರಾಯಚೂರ್. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರ್. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9036103528 9731 9092 8. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಭಗತ್ ಸಿಂಗ್ ವೃತ್ತದಲ್ಲಿ AIDYO ಸಂಘಟನೆಯಿಂದ ಶಹೀದ್ ಭಗತ್ ಸಿಂಗರ 114ನೇ ಜನ್ಮದಿನಾಚರಣೆ ಆಚರಿಸಲಾಯಿತು. ಭಗತ್ ಸಿಂಗರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ AIDSO ಜಿಲ್ಲಾಧ್ಯಕ್ಷ ಮಹೇಶ್ ಚಿಕಲಪರಮಿ ಮಾತನಾಡಿ, ಭಗತ್ ಸಿಂಗ್ ಕಂಡ ಕನಸು ನನಸಾಗುವ ನಿಟ್ಟಿನಲ್ಲಿ ಇವತ್ತಿನ ದಿನ ಸಂಕಲ್ಪ ತೊಡಬೇಕಾಗಿದೆ. ಭಗತ್ ಸಿಂಗ್ ಅವರು ಬ್ರಿಟಿಷರು ಭಾರತ ಬಿಟ್ಟು ತೊಲಗಿದರೆ ಮಾತ್ರ ಸಾಕಾಗುವುದಿಲ್ಲ, ಒಂದು ಸಮಾಜವಾದ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕೆಂದು ಅವರ ಕನಸಾಗಿತ್ತು. ಎಲ್ಲಾ ಬಡ ಜನರಿಗೆ ಮೂಲಭೂತ ಅವಶ್ಯಕತೆಗಳು ಸಮಾನವಾಗಿ ಹಂಚಿಕೆ ಆಗಬೇಕು ಎಂದು ಬಯಸಿದರು. ಅಂತ ಸಮಾಜ ನಿರ್ಮಾಣಕ್ಕಾಗಿ ಪಣ ತೊಡಲು ಕರೆ ನೀಡಿದರು. ಸಂಘಟನೆಗಳಿಂದ ನಾವು ಭಗತ್ ಸಿಂಗ್ ಅವರ 114ನೇ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ. ನಿಮ್ಮೆಲ್ಲರೂ ಕೂಡ ಗೊತ್ತಿದೆ, ರಾಯಚೂರಲ್ಲಿ ಒಂದು ವೃತ್ತಕ್ಕೆ ಅವರ ಹೆಸರು ಇಡಬೇಕಂತೇಳಿ ನಮ್ಮ ಸಂಘಟನೆಗಳು ನಿರಂತರವಾಗಿ ಭಗತ್ ಸಿಂಗ್ ಅವರ ಒಂದು ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ರಾಯಚೂರು ನಗರದ ಜನಗಳ ಬೆಂಬಲದೊಂದಿಗೆ ನಾವು ಇಲ್ಲಿ ಒಂದು ಸರ್ಕಲ್ ಅನ್ನು ಮಾಡಿದೀವಿ. ಅದಾದ ನಂತರ ನಾವು ಪ್ರತಿ ವರ್ಷ ಜನ್ಮದಿನ ಮತ್ತು ಹುತಾತ್ಮ ದಿನವನ್ನು ಆಚರಿಸ್ತಾ ಬರ್ತಾ ಇದೀವಿ. ಹಾಗೆಯೇ ವಿದ್ಯಾರ್ಥಿ ಯುವಜನರಲ್ಲಿ ಅವರ ವಿಚಾರವನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ನಮ್ಮ ದೇಶ ಬ್ರಿಟಿಷರ ಒಂದು ಶೋಷಣೆಗೆ ಒಳಗಾಗಿತ್ತು, ವಸಾಹತುಶಾಹಿಯಾಗಿತ್ತು, ಒಳಗಾಗಿತ್ತು. ಅಲ್ಲಿ ಬ್ರಿಟಿಷರು ನಮ್ಮನ್ನು ಏನು ಶೋಷಣೆಯನ್ನ ಮಾಡಿದರು, ಅದರ ವಿರುದ್ಧ ಹಲವಾರು ಜನ ಭಗತ್ ಸಿಂಗ್ ಮತ್ತಿತರ ಕ್ರಾಂತಿಕಾರಿಗಳ ಹೋರಾಟವನ್ನ ಇವತ್ತು ನಗಣ್ಯಗೊಳಿಸಲಾಗಿದೆ. ನಮ್ಮ ಇತಿಹಾಸದ ಪುಟಗಳಿಂದ ಅದನ್ನ ಮರೆಮಾಚತಕ್ಕಂಥ ಕೆಲಸ ಮಾಡ್ತಾ ಇದೆ ಸರ್ ನಮ್ಮ ಸರ್ಕಾರಗಳು.
ಆದರೆ ನಮ್ಮ ಸಂಘಟನೆಗಳು ಕ್ರಾಂತಿಕಾರಿಗಳು ಯಾವ ರೀತಿ ತ್ಯಾಗ ಬಲಿದಾನವನ್ನ ಮಾಡಿದರು. ಎಐಡಿವೈಒ ಜಿಲ್ಲಾ ಅಧ್ಯಕ್ಷರಾದ ಚನ್ನಬಸವ ಜಾನಕಲ್ ಮಾತನಾಡಿ, ಯಾವುದೇ ಹಳೆಯ ವಿಚಾರಗಳನ್ನು ಹಾಗೆ ಒಪ್ಪಬೇಡಿ, ತರ್ಕದ ಓರೆಗಳಿಗೆ ಹಚ್ಚಿ ನೋಡಿ, ಆಗ ಅದು ಸರಿ ಇದ್ರೆ ಮಾತ್ರ ಒಪ್ಪಿಕೊಳ್ಳಿ, ಇಲ್ಲದೇ ಇದ್ದರೆ ಅದನ್ನು ಟೀಕೆ ಮಾಡಿ ಎಂದು ಭಗತ್ ಸಿಂಗ್ ಅವರ ಮಾತನ್ನು ಉಲ್ಲೇಖಿಸಿ, ಭಗತ್ ಸಿಂಗ್ ಅವರ ವಿಚಾರಧಾರೆ ವೈಜ್ಞಾನಿಕ ಮನೋಧರ್ಮ ಮತ್ತು ತರ್ಕ ಮೇಲೆ ನಿಂತಿದೆ ಎಂಬುದನ್ನು ನೆನಪಿಸಿದರು. ಪ್ರಸ್ತುತ ಕೇಂದ್ರ ರಾಜ್ಯ ಸರ್ಕಾರಗಳು ಬಂಡವಾಳಶಾಹಿಗಳ ಪರವಾಗಿ ನಿಂತಿವೆ. ಇದರಿಂದಾಗಿ ಬಡತನ, ನಿರುದ್ಯೋಗ, ಬೆಲೆ ಏರಿಕೆ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಇದರ ವಿರುದ್ಧ ಹೋರಾಡಲು ಮುಂದೆ ಬರಬೇಕು ಎಂದರು. ಇವತ್ತು ಶಹೀದ್ ಭಗತ್ ಸಿಂಗ್ ಅವರ 114ನೇ ಒಂದು ಜನ್ಮದಿನ. ಇವತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಡಿದಂತ ಮಹಾನ್ ಕ್ರಾಂತಿಕಾರಿ, ಈ ದೇಶದ ಮಹಾನ್ ಯುವಕರ ಆದರ್ಶ ಪುರುಷರಾಗಿರ್ತಕ್ಕಂತ ಭಗತ್ ಸಿಂಗ್ ಅವರು ಇವತ್ತೇನು ಜನ್ಮದಿನ ಇದೆ, ಇವತ್ತು ಇದು ಸಂಕಲ್ಪ ದಿನ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಅವರು ಯಾವ ದೇಶದ ಕನಸನ್ನು ಕಂಡಿದ್ರು, ಎಂತ ಸಮಾಜ ಬರಬೇಕಂತ ಕಂಡಿದ್ರು, ಅಂತ ಸಮಾಜ ಇವತ್ತು ಸಹಿತ ನಾವು ಕಾಣ್ತಾ ಇಲ್ಲ. ಅವರು ಎಲ್ಲಾ ಜನಸಾಮಾನ್ಯರಿಗೂ ಸಹಿತ ನೆಮ್ಮದಿಯ ಬದುಕು ಇರತಕ್ಕಂತ ಸಮಾಜ ಬರಬೇಕು, ಅಂತ ಸಮಾಜವಾದಿ ಸಮಾಜ ಆಗ್ಬೇಕು ಅಂತೇಳಿ ಕನಸನ್ನ ಕಾಣ್ತಾರೆ. ಇವತ್ತು ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಉಚಿತ ಶಿಕ್ಷಣ, ಎಲ್ಲ ಜನಸಾಮಾನ್ಯರು ನಕ್ಕಂತ ಹಾಡ್ಕೆಂತಿರ್ಬೇಕು ಅಂತ ಸಮಾಜ ಬರಬೇಕಂತ ಕನಸ್ಕೊಂಡಿದ್ರು. ಆದ್ರೆ ದುರಂತ ಅಂತಂದ್ರೆ ನಮ್ಮ ಇವತ್ತು ಸ್ವತಂತ್ರ ಬಂದು 70 ದಶಕ ಕಳೆದ್ರು ಕೂಡ ಈಗಲೂ ಇವತ್ತು ಬಡತನ, ನಿರುದ್ಯೋಗ ಪಡಂಬೂತವಾಗಿ ಕಾಡ್ತಾ ಇದಾವೆ. ಇನ್ನೊಂದು ಕಡೆ ಯುವಕರಿಗೆ ಇವತ್ತು ಕೆಲಸ ಇಲ್ಲ. ಇವತ್ತು ಅವ್ರು ಏನು ಓದಿದಾರೆ ಅವರಿಗೆ ಅವ್ರಿಗೆ ತಕ್ಕಂತೆ, ಅವ್ರು ಓದಿರ್ತಕ್ಕಂಥವ್ರಿಗೆ ಇದಕ್ಕೆ ತಕ್ಕಂತೆ ಕೆಲಸ ಕೊಡ್ತಾ ಇಲ್ಲ ನಮ್ಮ ಸರ್ಕಾರಗಳು. ಅದು ಕೇಂದ್ರದಲ್ಲಿ ಅಥವಾ ರಾಜ್ಯದಲ್ಲಿ ಯಾವುದೇ ಸರ್ಕಾರಗಳು ಬಂದಿರಬಹುದು, ಇಷ್ಟು ವರ್ಷ ಆಗಿರ್ತಕ್ಕಂಥ ಎಲ್ಲಾ ರಾಜಕೀಯ ಪಕ್ಷಗಳನ್ನ ನೋಡಿದೀವಿ. ಆದ್ರೆ ಯಾವತ್ತೂ ಸಹಿತ ಅವರ ಕನಿಷ್ಠವಾಗಿರ್ತಕ್ಕಂತ ಒಂದು ಸಮಾಜಕ್ಕೇನು ಮೂಲಭೂತ ಸೌಕರ್ಯಗಳಿಗೆ ಅದು ಕೊಡ್ತಾ ಇಲ್ಲ. ಮಧ್ಯ ಕಾರ್ಯಕ್ರಮ ಇದೆ ಸ್ನೇಹಿತರೆ. ಸೊ ಈ ಒಂದು ಕಾರ್ಯಕ್ರಮನ ಎಐಡಿಎಸ್, ಆಲ್ ಇಂಡಿಯಾ ಡೆಮಾಕ್ರಾಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್, ಎಐಡಿವೈಒ, ಆಲ್ ಇಂಡಿಯಾ ಡೆಮಾಕ್ರಾಟಿಕ್ ಯೂತ್ ಆರ್ಗನೈಸೇಷನ್, ಎಐಎಂಎಸ್ಎಸ್, ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನ್, ಪ್ರತಿ ವರ್ಷನೂ ಕೂಡ ಈ ಸಂಘಟನೆಗಳು ಈ ಒಂದು ಭಗತ್ ಸಿಂಗ್ ಸರ್ಕಲ್ನಲ್ಲಿ ಭಗತ್ ಸಿಂಗ್ ಅವರ ಒಂದು ಫೋಟೋ ಇಟ್ಬಿಟ್ಟು ಒಂದು ಗಾರ್ಲ್ಯಾಂಡ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಭಗತ್ ಸಿಂಗ್ ಅವರ ಫೋಟೋಕ್ಕೆ, ಭಾವಚಿತ್ರಕ್ಕೆ ನಮ್ಮ ಎಐಡಿಎಸ್ ಜಿಲ್ಲಾ ಅಧ್ಯಕ್ಷರಾದ ಮಹೇಶ್ ಚೀಕಲ್ಪರಿ ಅವರು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಬೇಕೆಂದು ತಮ್ಮಲ್ಲಿ. ಈಗ ಯುವಜನ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂತಹ ಚಂದಸು ಜನಕಲ್ ಅವರು ಭಾವಚಿತ್ರಕ್ಕೆ ಪುಷ್ಪಗುಚ್ಛ ನೋಡಿ. ಈಗ ಮಹಿಳಾ ಸಂಘಟನೆಯ ಎಐಎಂಎಸ್ಎಸ್ ಮಹಿಳಾ ಸಂಘಟನೆಯ ಸಂಚಾಲಕಿ ಉಮಾ ಉಮೇಶ್ವರಿ ಅವರು ಮಾತನಾಡಿದರು. ಪೀರ್ ಸಾಬ್ ನಿರೂಪಿಸಿದರು. ಎಐಯುಟಿಯುಸಿ ಮುಖಂಡರಾದ ಅಣ್ಣಪ್ಪ, ಎಐಎಂಎಂಎಸ್ಎಸ್ ಸದಸ್ಯರಾದ ಗಾಯತ್ರಿ, ಸರೋಜಾ, ಕಾರ್ತಿಕ್, ಹೇಮಂತ್, ವೀರೇಶ್, ಅಮೋಘ್, ಯಶವಂತ್, ಎಐಡಿವೈಒ ಸದಸ್ಯ ಅಭಿಲಾಷ್, ನೂರ್ ಪಾಷಾ ಮುಂತಾದವರು ಭಾಗವಹಿಸಿದರು. ಕುರುಬರ ಸಾಂಸ್ಕೃತಿಕ ಪರಿಷತ್ ಬೆಂಗಳೂರು ಮತ್ತು ಅಭಿಮಾನಿಗಳ ಬಳಗದ ಸಹಯೋಗದಲ್ಲಿ ಅಕ್ಟೋಬರ್ 9 ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಕುರುಬ ಸಾಂಸ್ಕೃತಿ ದರ್ಶನ ಮಾಲಿಕೆಯ 13 ಗ್ರಂಥಗಳ ಅನಾವರಣ ಸಮಾರಂಭ ಆಯೋಜಿಸಲಾಗಿದೆ ಎಂದು ಹಾಲುಮತ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾ ನಾಗವೇಣಿ, ಎಸ್ ಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 10 ನಡೆಯಲಿರುವ ಗ್ರಂಥಗಳ ಬಿಡುಗಡೆಯನ್ನು ಮಾಜಿ ಸಚಿವ ಎಚ್ಎಂ ರೇವಣ್ಣ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸಮಾಜ ಹಿರಿಯರಾದ ಬೇವಿನ ಬೂದೆಪ್ಪ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾ ವಿಕೆ ರವಿ, ಕೆಆರ್ ವಚನ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಶ್ರೀ ಹರಿಬಾಬು, ಕೆ ಪಂಪಾಪತಿ, ಕೆ ಕರಿಯಪ್ಪ, ಎಂ ಈರಣ್ಣ, ಸಮಾಜ ಜಿಲ್ಲಾಧ್ಯಕ್ಷ ಕೆ ಬಸವಂತಪ್ಪ, ಡಾ ನಾಗವೇಣಿ ಪಾಟೀಲ್ ಭಾಗವಹಿಸಲಿದ್ದಾರೆ. ಸಮುದಾಯದ ಸಮಗ್ರವಾದ ಸಾಂಸ್ಕೃತಿಕ ಮಾಹಿತಿಯನ್ನು ನೀಡುವ ಗ್ರಂಥಗಳು ಲೋಕಾರ್ಪಣೆಯಾಗಲಿದ್ದು, ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಮಾಜಿ ಸಚಿವರಾದ ಎಚ್ ಎಂ ರೇವಣ್ಣ ರವರ ಗ್ರಂಥಗಳನ್ನು ಅನಾವರಣ ಸಮಾರಂಭದಲ್ಲಿ
ಮಾಡಲಿದ್ದು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಬೇವಿನ ಪೂಜಪ್ಪ ಕಲ್ಮನ್ ಇವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಸಮಾರಂಭದ ಮುಖ್ಯ ಅತಿಥಿಯಾಗಿ ಕುರುಬ ಸಮಾಜದ ಹಿರಿಯ ಮುಖಂಡರುಗಳಾದ ಬಿ ಕೆ ರವಿ, ಶ್ರೀ ಅಲಿಬಾಬು, ಡಾಕ್ಟರ್ ಕೆ ಆರ್ ವಚನಂ, ಕೆ ಪಂಪಾಪತಿ, ಕೆ ಕರಿಯಪ್ಪ, ಎಂ ಈರಣ್ಣ, ಕೆ ಬಸವಂತಪ್ಪ, ಡಾಕ್ಟರ್ ರಾಮೇಣಿ ಎಸ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕುರುಬ ಸಾಂಸ್ಕೃತಿಕ ಇತಿಹಾಸವನ್ನು 15 ಸಂಪುಟದಲ್ಲಿ ಹೊರತಿರುವ ಬೃಹತ್ ಮಾಲೀಕ ಸಮುದಾಯವೊಂದರ ಸಮಗ್ರ ಮಾಹಿತಿಯನ್ನು ದಾಖಲಿಸಿರುವ ಮಹತ್ಕಾಂಕ್ಷೆಯನ್ನು ದೂರುಗಾಮಿ ಇತಿಹಾಸ ಯೋಜನೆ ಇಂದು ಸಾಂಸ್ಕೃತಿಕ ಲೋಕದ ವಿಶಿಷ್ಟವಾದ ವಿನೋದನ ಪ್ರಯತ್ನ ಜಾತಿಗಳ ಚರಿತ್ರೆಗಳನ್ನು ಪುರಾಣಗಳನ್ನು ಕುರಿತು ಅಲ್ಲಿ ಬಿಡುಗಡೆ ಪ್ರಕಟಣೆಯನ್ನು ಬಂದಿರಬಹುದು. ಆದರೆ ಸಮುದಾಯವೊಂದರ ಸಮಗ್ರವಾದ ಸಾಮಾನ್ಯ ಸಾಂಸ್ಕೃತಿಕ ಮಾಹಿತಿಯನ್ನು ವಿಷಯವಾರು ವಿಂಗಡಿಸಿ ವಿಶ್ರುತವಾಗಿ ಪ್ರಕಟಿಸುವ ನಿಟ್ಟಿನ ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರುಗಳಾದ ಆರ್ ರಾಮು, ನಾಗರಾಜ್, ಗೀತಾ, ಕವಿತಾ ಉಪಸ್ಥಿತರಿದ್ದರು. ನಗರದ ಉರಗ ತಜ್ಞ ಅಫ್ಜರ್ ಹುಸೇನ್ ಅವರು ವಿವಿಧೆಡೆ ಸಂರಕ್ಷಿಸಿದ ಹಾವುಗಳನ್ನು ಫ್ರೆಂಡ್ಸ್ ವೈಲ್ಡ್ ಲೈಫ್ ಸೊಸೈಟಿ ನೇತೃತ್ವದಲ್ಲಿ ಮಲಿಯಾಬಾದ್ ಅರಣ್ಯ ಪ್ರದೇಶದಲ್ಲಿ ಬಿಡಲಾಯಿತು. ಖ್ಯಾತ ವೈದ್ಯ ಡಾಕ್ಟರ್ ಕೃಷ್ಣ ಪ್ರಸಾದ್ ಹಾಗೂ ಗುತ್ತೇದಾರ ನಾಗೇಶ್ ಅವರು 67 ಹಾವುಗಳನ್ನು ಸುರಕ್ಷಿತವಾಗಿ ಮಲಿಯಾಬಾದ್ ಕಾಡಿಗೆ ಬಿಟ್ಟರು. ಈ ಸಂದರ್ಭದಲ್ಲಿ ವೈದ್ಯ ಡಾಕ್ಟರ್ ಕೃಷ್ಣ ಪ್ರಸಾದ್ ಮಾತನಾಡಿ, ಅಫ್ಜರ್ ಹುಸೇನ್ ಅವರು ಕಳೆದ 31 ವರ್ಷಗಳಿಂದ ಹಾವುಗಳನ್ನು ರಕ್ಷಿಸುವ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿಭಿನ್ನ ಪ್ರದೇಶದಲ್ಲಿ ರಕ್ಷಿಸಿದ 67 ಹಾವುಗಳನ್ನು ಮಲಿಯಾಬಾದ್ ಕಾಡಿಗೆ ಬಿಡಲಾಯಿತು. ಉರಗ ತಜ್ಞ ಅಫ್ಜರ್ ಹುಸೇನ್ ಮಾತನಾಡಿ, ಹಾವುಗಳನ್ನು ಕಂಡರೆ ಹೊಡೆಯಬೇಡಿ, ಹಾವುಗಳು ಕುರಿತಂತೆ ಜನರಿಗೆ ಅರಿವು ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದರು. ನಗರದಲ್ಲಿ ಹಾವಿನ ಉದ್ಯಾನವನ ಸ್ಥಾಪಿಸಿ ಜನರಿಗೆ ವಿಶೇಷವಾಗಿ ಮಕ್ಕಳಿಗೆ ಶಿಕ್ಷಣ ನೀಡಲು ಇದು ಸಹಕಾರಿಯಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಹಲವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಂಗಭದ್ರೆ ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ ಅಕ್ರಮ ನೀರಾವರಿ, ಕ್ರಿಮಿನಲ್ ಕೇಸ್ ದಾಖಲಿಸಲು ಡಿಸಿ ಡಾಕ್ಟರ್ ಬಿಸಿ ಸತೀಶ್ ಸೂಚನೆ. ಶಾಸಕರ ನಡೆ ಜನರ ಕಡೆಗೆ, ಸರ್ಕಾರ ಯೋಜನೆಗಳು ಜನರಿಗೆ ತಲುಪಿಸಿ ಡಾಕ್ಟರ್ ಶಿವರಾಜ್ ಪಾಟೀಲ್. ಸದಾಶಿವ ಆಯೋಗದ ವರದಿ ತಿರಸ್ಕರಿಸಲು ಆಗ್ರಹಿಸಿ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಪ್ರತಿಭಟನಾ ರ್ಯಾಲಿ. ಶಹೀದ್ ಭಗತ್ ಸಿಂಗ್ ಜನ್ಮದಿನ, ಭಗತ್ ಸಿಂಗರ್ ಕಂಡ ಕನಸು ಸಮಾಜ ನಿರ್ಮಾಣ ಮಾಡಲು ಸಂಕಲ್ಪವಾಗಲಿ.
ಮಹೇಶ್ ಚಿಕಲ್ಪರ್ವಿ. ಅಕ್ಟೋಬರ್ 9ರಂದು ಕುರುಬ ಸಮಾಜದ ಸಂಸ್ಕೃತಿ ಕುರಿತಾದ 13 ಗ್ರಂಥಗಳ ಲೋಕಾರ್ಪಣೆ ನಾಗವೇಣಿ ಪಾಟೀಲ್. ಮತ್ತು ಉರಗ ಪ್ರೇಮಿ ಅಫ್ಜರ್ ಹುಸೇನರಿಂದ ಸಂಗ್ರಹಿಸಿದ ಹಾವುಗಳನ್ನು ಕಾಡಿಗೆ ಬಿಟ್ಟ ವೈದ್ಯ ಡಾಕ್ಟರ್ ಕೃಷ್ಣ ಪ್ರಸಾದ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಬ್ರಾಂಡೆಡ್ ರೆಡಿಮೇಡ್ ಗಾರ್ಮೆಂಟ್ಸ್ ಬಿಗ್ಗೆಸ್ಟ್ ಡಿಸ್ಕೌಂಟ್ ಸೇಲ್ ಸಂತೋಷಿ ರಾಯಚೂರ್ ಹಬ್ ಗಾಂಧಿ ಚೌಕ್ ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ ಬಿಎ ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ ಐಬಿ ರಸ್ತೆ ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ ಗಂಜ್ ರೋಡ್ ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ಉದಯನಗರ್ ಸ್ಟೇಷನ್ ರೋಡ್, ರಾಯಚೂರ್. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ ಎಸ್ಜಿಎಸ್ ಎಸ್ಎಸ್ ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್, ಎಲ್ಬಿಎಸ್ ನಗರ್, ಚಂದ್ರಪಂಡ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9036103528.